ಇಸ್ತೇನೆ. ಹಾಗೂ ನನಗೆ ಇಲ್ಲಿ ಬರೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅತ್ಯಂತ ಆಭಾರಿಯಾಗಿದ್ದೇನೆ. ನಿಜವಾಗಿ ಹೇಳಬೇಕಾದ್ರೆ ನನ್ನ ಒಂದು ಕೆಲಸ ಬಹಳ ಸುಲಭ, ಯಾಕಂದರೆ ಪ್ರೊಫೆಸರ್ ನಿಸಾರ್ ಅಹಮದ್ದು, ವಿಠಲ್ ಮೂರ್ತಿ ಅವರು ಎಲ್ಲ ಇರಬೇಕಾದ್ರೆ ಹೆಚ್ಚು ನಾನು ಮಾತಾಡೋ ಅವಕಾಶ ಇಲ್ಲ. ಹಾಗೂ ಇತ್ತೀಚೆಗೆ ಕಳೆದ ಒಂದು ವರ್ಷದಲ್ಲಿ ಈ ಥರ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ಭಾಗವಹಿಸಿಲ್ಲ. ನಾನು ಭಾಗವಹಿಸೋ ಕಾರ್ಯಕ್ರಮಗಳು ಏನು ಅಂದರೆ ಬೀದಿ ನಾಯಿಗಳ ಕಾಟ, ಕುಡಿಯೋ ನೀರಿನ ಅಭಾವ, ರಸ್ತೆಗಳ ಒಂದು ಇಕ್ಕಟ್ಟು, ಮೂಲಭೂತ ಸೌಕರ್ಯಗಳ ತೊಂದರೆ, ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಏನು ಹೇಳಬೇಕು ಅಂತ ತೋರ್ತಾ ಇಲ್ಲ. ಆದರೆ ಪ್ರಹ್ಲಾದ್ ರಾಯರ ಬಗ್ಗೆ ಒಂದು ಎರಡು ಮಾತು ಹೇಳೋದು ಸಹಜ. ಪ್ರಹ್ಲಾದ್ ರಾವ್ ಅವರಿಗೆ ನಾನು ಸುಮಾರು ವರ್ಷಗಳಿಂದ ಪರಿಚಯ. ನಾನು ಏನು ತಿಳ್ಕೊಂಡಿದ್ದೆ ಅಂದರೆ ಅವರು ಒಂದು ಉತ್ತಮವಾಗಿರೋ ಅಧಿಕಾರಿಗಳು, ಅದರಲ್ಲಿ ಪಬ್ಲಿಕ್ ರಿಲೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದರ ಅಭ್ಯಾಸ ಮಾಡೋ ಒಂದು ವ್ಯಕ್ತಿ ಅಂತ ನಾನು ನೆನೆಸ್ಕೊಂಡಿದ್ದೆ. ಕಳೆದ ಒಂದು ವರ್ಷದಲ್ಲಿ ಅವರು ಒಬ್ಬ ಲಿಟ್ರರಿ ಫಿಗರ್ ಕೂಡ ಅಂತ ಅದು ಒಂದು ನನ್ನ ಮನಸ್ಸಿಗೆ ಬಂತು. ಇದು ಅವ್ರ ಎರಡನೇ ಪುಸ್ತಕ, ಆದ್ದರಿಂದ ಅವರಿಗೆ ನಾನು ನಿಜವಾಗ್ಲೂ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಈ ಪುಸ್ತಕದ ಬಿಡುಗಡೆ ಮಾಡ್ತಾ ಇರೋದು ನೋಡಿ ನನ್ನ ಮೆಚ್ಚುಗೆಯನ್ನು ಸಲ್ಲಿಸಬೇಕಾಗ್ತದೆ. ಇಲ್ಲೆಲ್ಲ ಗಣ್ಯರಿರೋದ್ರಿಂದ ಒಂದು ವಿಚಾರ ಇಟ್ಟು ಈ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಕ್ಕೊಂದು ಹೆಸರು ಬಂದಿದೆ. ನಾಲೆಜ್ ಕ್ಯಾಪಿಟಲ್ ಅಂತಾರೆ, IT ಕ್ಯಾಪಿಟಲ್ ಅಂತಾರೆ. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ನಮಗೆಲ್ಲ ತಿಳಿದಿರೋ ವಿಚಾರ. ಆದರೆ ಇದೆಲ್ಲ ಒಂದು ಕಡೆ ಇದ್ದರೆ ಇನ್ನೊಂದು ಮುಖ್ಯವಾಗಿರೋ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಅದನ್ನು ಪ್ರೊಫೆಸರ್ ನಿಸಾರ್ ಅಹಮದ್ ಆಗಲಿ, ಮಾನ್ಯ ವೆಂಕಟಸುಬೆ ಆಗಲಿ, ಅಥವಾ ನಮ್ಮ ವಿಠಲ್ ಮೂರ್ತಿ ಅವರು ಉತ್ತರ ಕೊಡಬೇಕಾಗ್ತದೆ. ಆ ಪ್ರಶ್ನೆ ಏನು ಅಂದರೆ ಇವತ್ತು ಬೆಂಗಳೂರಲ್ಲಿ ಇರೋರು ಯಾರು ಅಂದರೆ ವಾಟ್ ಈಸ್ ದ ಐಡೆಂಟಿಟಿ ಆಫ್ ಬ್ಯಾಂಗ್ಳೂರ್, ಏನಾದರೂ ಒಂದು ಸ್ಪೆಸಿಫಿಕ್ ಆಗಿ ಇದೆಯಾ? ಯಾಕಂದರೆ ಎಲ್ಲ ಥರದ ಜನ ಬರ್ತಾ ಇದ್ದಾರೆ ಇಲ್ಲಿ, ಭಾಳ ಕಾಸ್ಮೋಪಾಲಿಟನ್ ಆಗ್ತಾ ಇದೆ, ಬೇರೆ ಬೇರೆ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ನಿಜವಾಗಿ ಈ ಬೆಂಗಳೂರು ವಾಸಿಗಳು ಯಾರು ಅಂತ ಒಂದು ಪ್ರಶ್ನೆ ಬಂದಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಅಪಾರವಾದ ಒಂದು ಬೆಳವಣಿಗೆ ಏನು ಬೆಂಗಳೂರಲ್ಲಿ ಆಗಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಆರ್ಥಿಕ ಬದಲಾವಣೆಗಳು, ಆರ್ಥಿಕ ಒಂದು ಡೆವಲಪ್ಮೆಂಟ್ಸು, ಇದರಲ್ಲಿ ಬೆಂಗಳೂರು ಇರೋರಿಗೆ ಪಾತ್ರ ಕಡಿಮೆ ಅಂತ ಒಂದು ಊಹೆ ಇದೆ. ಹಾಗಿರಬೇಕಾದ್ರೆ ಈ ಊರಿನ ಒಂದು ನಿಜವಾದ ಒಂದು ಗುರುತೇನು, ಯಾರು ಇದಕ್ಕೆ ಸೀಮಿತವಾಗಿರೋರು ಅಂತ ಈ ಪ್ರಶ್ನೆ ಇತ್ತೀಚೆಗೆ ನಮ್ಮ ಮನಸ್ಸಲ್ಲಿ ಇರೋದ್ರಿಂದ ಈ ಥರ ಸಮಾರಂಭಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳಿ ಇಂಥ ತಜ್ಞರಿಂದ ಒಂದು ಉತ್ತರ ಪಡೆಯೋದು ಸೂಕ್ತ ಅಂತ ನಾನು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೂ ಇವತ್ತು ತಮ್ಮೆಲ್ಲರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಶ್ರೀ ಪ್ರಹ್ಲಾದ್ ರಾವ್ ಅವರಿಗೆ ಮತ್ತು ಈ ಪುಸ್ತಕ ಏರ್ಪಾಡು ಮಾಡಿರೋ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಜಯರಾಜ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪದಬಂಧ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರು ಶ್ರೀ ಅನಾ ಪ್ರಹ್ಲಾದ್ ರಾವ್ ಅವರದು. ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕುರಿತಂತಹ ಬಂಗಾರದ ಮನುಷ್ಯ ಪುಸ್ತಕವನ್ನ ಬರೆದಿರುವಂತಹ ಪ್ರಹ್ಲಾದ್ ರಾವ್ ಅವರ ಎರಡನೇ ಕೃತಿ ಬೆಳ್ಳಿ ತೆರೆ ಬೆಳಗಿದವರು. ಕಲಾವಿದರು, ತಂತ್ರಜ್ಞರು, ಹಾಡುಗಾರರು, ನಿರ್ದೇಶಕರು, ಹೀಗೆ 115 ಗಣ್ಯ ವ್ಯಕ್ತಿಗಳ ವ್ಯಕ್ತಿ ಚಿತ್ರಣವನ್ನ ಈ ಪುಸ್ತಕ ಒಳಗೊಂಡಿದೆ. ಸ್ವರ್ಣ ಕಮಲ ಪ್ರಶಸ್ತಿಯನ್ನ ನಮಗೆ ತಂದುಕೊಟ್ಟಂತ ಶ್ರೀ ಗಿರೀಶ್ ಕಾಸರವಳ್ಳಿ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಕೂಡ ಬರೆದಿದ್ದಾರೆ. ಇದೀಗ ಈ ಶುಭ ಸಂದರ್ಭದಲ್ಲಿ ಈ ಪುಸ್ತಕದ ಬಿಡುಗಡೆಯನ್ನ ಮಾಡಬೇಕು ಅಂತ ನಮ್ಮೆಲ್ಲರ ನೆಚ್ಚಿನ ಕವಿ, ಹೆಮ್ಮೆಯ ಕವಿ, ನಿತ್ಯೋತ್ಸವದ ಕವಿ, ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂತ ಕವಿ ನಿಸಾರ್ ಅಹಮದ್ ರವರಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಅತಿಥಿಗಳು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮಾತು ಅನ್ನು ಅವರು ಕೊಟ್ಟಿರುತ್ತಾರೆ.
ಧನ್ಯವಾದಗಳು. ಆತ್ಮೀಯರೇ, ಮಧುರ ಗೀತೆಗಳ ಗಾಯಕಿ ಎಂದೇ ಪ್ರಸಿದ್ಧರಾಗಿರುವಂಥ ಮಧುರ ಕಂಠದ ಗಾಯಕಿ ಶ್ರೀಮತಿ ಚಂದ್ರಿಕಾ ಗುರುರಾಜ್ರವರು ಜನಪದ ಗೀತೆಗಳು, ಸುಗಮ ಸಂಗೀತ, ಚಲನಚಿತ್ರ ಗೀತೆಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಶ್ರೀಮತಿ ಚಂದ್ರಿಕಾ ಗುರುರಾಜ್ರವರಿಗೆ ಬೆಳದಿಂಗಳ ಬಾಲಿಯ ನೆನಪುಗಳ ಅಂಗಳದಿ ಹಾಡಿಗೆ ರಾಜ್ಯ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಕೂಡ ಸಂದಿದೆ. ಶ್ರೀಮತಿ ಚಂದ್ರಿಕಾ ಗುರುರಾಜ್ರವರ 36 ಚಲನಚಿತ್ರ ಗೀತೆಗಳನ್ನು ಒಳಗೊಂಡಂಥ MP3 ಲಹರಿ ರೆಕಾರ್ಡಿಂಗ್ ಸಂಸ್ಥೆಯವರು ಹೊರತಂದಿದ್ದಾರೆ. ಈಗ ಆ MP3 ಬಿಡುಗಡೆ ಸಮಾರಂಭ ನಡೆಯಲಿದೆ. ಈ MP3 ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ವಾರ್ತಾ ಪ್ರವಾಸೋದ್ಯಮದ ಕಾರ್ಯದರ್ಶಿಗಳು, ಅದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೋತ್ಸಾಹಕರು, ಕಲಾ ಪ್ರೋತ್ಸಾಹಕರಾದಂಥ ಶ್ರೀ IM ವಿಠಲ್ ಮೂರ್ತಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬೆಳ್ಳಿತೆರೆ ಬೆಳಗಿದವರು ಪುಸ್ತಕದ ಲೇಖಕರಾದಂಥ ಶ್ರೀ ಆನಾ ಪ್ರಹ್ಲಾದ್ರವರನ್ನ ಶಾಂತಿ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕವಿ ನಿಸಾರ್ ಅಹಮದ್ ರವರಲ್ಲಿ. ಎಲ್ಲ ಅತಿಥಿಗಳು ಕೂಡ ಸೇರಿ ಆನಾ ಪ್ರಹ್ಲಾದ್ ರವರನ್ನ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು. ಬೆಳ್ಳಿತೆರೆ ಬೆಳಗಿದವರು ಪುಸ್ತಕದ ಲೇಖಕರಾದಂಥ ಶ್ರೀ ಆನಾ ಪ್ರಹ್ಲಾದ್ ಅವರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಆತ್ಮೀಯವಾದಂಥ ಸನ್ಮಾನ. ಹಾಗೆ
ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಕೇಂದ್ರ ಬಿಂದು ಶ್ರೀಮತಿ ಚಂದ್ರಿಕಾ ಗುರುರಾಜ್ ರವರು. ಚಂದ್ರಿಕಾ ಗುರುರಾಜ್ ರವರನ್ನು ಕೂಡ ಆತ್ಮೀಯವಾಗಿ ಸನ್ಮಾನಿಸಬೇಕು ಅಂತ ಗಣ್ಯರಲ್ಲಿ ವಿನಂತಿ. ಇಂದು ಬಿಡುಗಡೆಗೊಂಡಂತ MP3 ಹಿನ್ನೆಲೆ ಗಾಯಕಿ ಶ್ರೀಮತಿ ಚಂದ್ರಿಕಾ ಗುರುರಾಜ್ ರವರಿಗೆ ಆತ್ಮೀಯವಾದಂತಹ ಸನ್ಮಾನ. ಕರ್ನಾಟಕದ ಹೆಮ್ಮೆಯ ಕವಿ, ನಮ್ಮೆಲ್ಲರ ನೆಚ್ಚಿನ ಕವಿ, ನಿತ್ಯೋತ್ಸವದ ಕವಿ, ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಪ್ರೊಫೆಸರ್ KS ನಿಸಾರ್ ಅಹಮದ್ ರವರನ್ನ ಕೂಡ ಸನ್ಮಾನಿಸಬೇಕು ಇದೇ ಸಂದರ್ಭದಲ್ಲಿ ಅನ್ನೋದು ಶಾಂತಿ ಚಾರಿಟಬಲ್ ಟ್ರಸ್ಟ್ನ ಆಶಯ. ಹಾಗಾಗಿ ಅವರನ್ನ ಕೂಡ ಸನ್ಮಾನಿಸಬೇಕು ಅಂತ ಗಣ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ಕವಿ ನಿಸಾರ್ ಅಹಮದ್ ಅವರನ್ನ ಕೂಡ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ನೆಚ್ಚಿನ ಕವಿಗಳ ಸನ್ಮಾನವನ್ನು ತಮ್ಮ ಕರತಾಡನದ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇದೊಂದು ಅಪೂರ್ವವಾದಂಥ ಕಾರ್ಯಕ್ರಮ. ಇಲ್ಲಿ ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಹಾಡುಗಾರರಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಹೀಗೆ ಎಲ್ಲ ಕ್ಷೇತ್ರದ ಗಣ್ಯರು ಕೂಡ ಮಿಲನಗೊಂಡಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಕುರಿತು ಒಂದೆರಡು ಹಿತ ವಚನಗಳನ್ನ ನೀಡಬೇಕು ಅಂತ ನಮ್ಮ ನೆಚ್ಚಿನ ಕವಿ ಪ್ರೊಫೆಸರ್ ನಿಸಾರ್ ಅಹಮದ್ ರವರಲ್ಲಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮದೇ ಆದ ವೈನೋದಿಕ ಶೈಲಿಯಲ್ಲಿ ಅತ್ಯಂತ ಗಂಭೀರವಾದ ವಿಚಾರಗಳನ್ನು ಪ್ರಸ್ತುತಪಡಿಸಿರುವ ನಮ್ಮ ಬೆಂಗಳೂರಿನ ಅಷ್ಟೇಯಕ್ಕೆ ಕರ್ನಾಟಕದ ಅತ್ಯಂತ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರು, ವೈಯಕ್ತಿಕವಾಗಿ ನಾನು ಮೆಚ್ಚಿರುವ ಕೆಲವೇ ವ್ಯಕ್ತಿಗಳಲ್ಲಿ ಮುಂಚೂಣಿಯಲ್ಲಿರುವವರು ಆಗಿರುವ ಶ್ರೀಮಾನ್ ಜಯರಾಜ್ ಅವರೇ, ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಜಲಮಂಡಳಿಯ ಅಧ್ಯಕ್ಷರು, ಸುಸಂಸ್ಕೃತರು, ನನ್ನ ಒಂದು ಕಾಲದ ಪ್ರಿಯ ವಿದ್ಯಾರ್ಥಿಗಳು ಆಗಿದ್ದ ಶ್ರೀಮಾನ್ NC ಮುನಿಯಪ್ಪನವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸೋದರಿ ಚಂದ್ರಿಕಾ ಗುರುರಾಜ್ರವರ ಸಾಂದ್ರಿಕೆಯನ್ನು, ನಾನು CD ಸಾಂದ್ರಿಕೆ ಅನ್ನೋ ಹೆಸರನ್ನು ಹಾಕಿ ಮಾಡ್ಕೊಂಡಿದ್ದೀನಿ, ಕಾಂಪ್ಯಾಕ್ಟ್ ಡಿಸ್ಕ್ಗೆ ನಾನು ಟಂಕಿಸಿರೋ ಪದ ಅದು, ಸಾಂದ್ರಿಕೆಯನ್ನು ಬಿಡುಗಡೆ ಮಾಡಿರುವ ನಮ್ಮ ಮತ್ತೊಬ್ಬ ಅತ್ಯಂತ ದಕ್ಷ ಹಾಗೂ ಸಾಹಿತ್ಯ ಕಲಾಪ್ರೇಮಿ ಅಧಿಕಾರಿಗಳು, ಸುಸಂಸ್ಕೃತರೂ ಆದ ಶ್ರೀಮಾನ್ ವಿಠಲ್ ಮೂರ್ತಿಯವರೇ, ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ಕನ್ನಡ ಚಲನಚಿತ್ರ ಜಗತ್ತಿನ ವಿಖ್ಯಾತ ಸಂಗೀತ ನಿರ್ದೇಶಕರು, ಸೌಮ್ಯ ವ್ಯಕ್ತಿಗಳು ಆದ ಶ್ರೀ ಮನೋಹರ್ರವರೇ, ಸೋದರಿ ಚಂದ್ರಿಕಾ ಗುರುರಾಜ್ರವರೇ, ಶಾಂತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀ ಡಾಕ್ಟರ್ ಹರ್ಷಾರವರೇ, ಇವತ್ತು
ಸನ್ಮಾನಿತರಾಗಿರುವ ನನ್ನ ಸನ್ಮಿತ್ರರು, ಸಜ್ಜನರು ಮತ್ತು ಸಿನಿಮಾ ಜಗತ್ತಿನ ಆಗುಹೋಗುಗಳಲ್ಲಿ ಅತ್ಯಂತ ಆಳವಾದ ಕಾಳಜಿಯನ್ನು ಹೊಂದಿದವರು ಆಗಿರುವ ಶ್ರೀ ಅನಾ ಪ್ರಹ್ಲಾದ್ರವರವರೇ, ಅವರ ಶ್ರೀಮತಿಯವರೇ ಮತ್ತು ನನ್ನ ಹಿತಾಕಾಂಕ್ಷಿಗಳು, ಗುರು ಸಮಾನರು ಆಗಿರುವ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರೇ, ಮಾನ್ಯ ಮಿತ್ರರಾದ ಶ್ರೀ ಕೆ ಎಸ್ ಎಲ್ ಸ್ವಾಮಿ ರವಿಯವರೇ, ಎಸ್ ಶಿವರಾಮ್ರವರೇ, ಮುದ್ದುಕೃಷ್ಣ ಅವರೇ, ಬೇಲೂರವರೇ ಮತ್ತು ಚಿರಂಜೀವಿ ಸಿಂಗ್ರವರೇ, ಅನೇಕ ಗಣ್ಯರಿದ್ದಾರೆ. ಹೀಗೆ ಪಟ್ಟಿ ಬೆಳೆಸ್ತಾ ಹೋದರೆ ಬಹುಶಃ ನನ್ನ ಭಾಷಣಕ್ಕೆ ಹೆಚ್ಚು ಅವಕಾಶ ಸಿಗದೆ ಹೋಗ್ಬೋದು. ಆದ್ದರಿಂದ ಅವರೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ನಮನಗಳನ್ನು ಮತ್ತು ನನ್ನ ಒಂದು ರೀತಿಯ ಮೆಚ್ಚುಗೆಯನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮಾತ್ರ ಹೇಳಬಯಸ್ತೇನೆ. ಈಗಲೇ ತಮಗೆ ಒಂದು ತಮ್ಮಿಂದ ಒಂದು ಅನುಮತಿಯನ್ನು ಪಡಿಬೇಕು. ಈ ನನ್ನ ಮಾತುಗಳಾದ ಮೇಲೆ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಹಂಪಿ ವಿಶ್ವವಿದ್ಯಾನಿಲಯದ ಕಟ್ಟಡದ ಉದ್ಘಾಟನೆಗೆ. ಆದ್ದರಿಂದ ತಾವು ಮನ್ನಿಸ್ತೀರಿ ಅಂತ ಹೇಳಿಕೊಂಡು ಔಪಚಾರಿಕವಾಗಿ ಒಂದೆರಡು ಮಾತು ಈ ಕೃತಿ ಬಗ್ಗೆ ಹೇಳ್ತೀನಿ. ಅನಾ ಪ್ರಹ್ಲಾದರಾವ್ ನನ್ನ ಜೀವಮಾನದಲ್ಲಿ ಸಿಕ್ಕಿರುವ ಒಂದು ಒಬ್ಬ ಭಾಗ್ಯಶಾಲಿ ವ್ಯಕ್ತಿ ಅಂತ ನಾನು ಭಾವಿಸಿದ್ದೀನಿ. ನನಗೆ ಅವರು ಎಸಗಿರುವ ಉಪಕಾರ ಬಹುಶಃ ಅವರ್ಣನೀಯವಾದ್ದು, ಅದನ್ನು ನಾನು ಇಲ್ಲಿ ಬಹಿರಂಗಪಡಿಸಬಾರ್ದು. ಅವರ ಮೂಲಕ ನಾನು ದಕ್ಕಿಸಿಕೊಂಡಿರುವ ಒತ್ತಾಸೆ ಮತ್ತು ಅವರ ಪರಿಚಯದ ಮೂಲಕ ಶ್ರೀಮಾನ್ ಜಯರಾಜ್ನಂಥ ದಕ್ಷ ಅಧಿಕಾರಿಗಳ ಒಂದು ಅನುಗ್ರಹ ಅನ್ಬಹುದು, ಅನುಗ್ರಹ ಇತ್ಯಾದಿಗಳನ್ನು ಇಲ್ಲಿ ಬಹಿರಂಗಪಡಿಸಿದರೆ ಬಹುಶಃ ನಮ್ಮ ಸ್ನೇಹದ ಪಾವಿತ್ರ್ಯಕ್ಕೆಲ್ಲೋ ಒಂದು ರೀತಿಯ ಒಂದು ಎಳೆಯಷ್ಟು ಬಿರುಕಾಗಬಹುದು ಅಂತ ತಿಳಿದು ಕೇವಲ ಸೂಚ್ಯಾತ್ಮಕವಾಗಿ ಈ ಮಾತನ್ನು ಹೇಳಿ ಮುಂದುವರಿತೇನೆ. ಪ್ರಹ್ಲಾದರಾವ್ ಕೆಲವು ವರ್ಷಗಳ ಹಿಂದೆ ನನ್ನ ಮತ್ತೊಬ್ಬ ವಿದ್ಯಾರ್ಥಿ ಮಿತ್ರ ಪತ್ರಕರ್ತ ಶ್ರೀ ಗಿರಿಶಾಸ್ತ್ರಿಯವರ ಜೊತೆಗೆ ನಮ್ಮ ಮನೆಗೆ ಬಂದು ಬಂಗಾರದ ಮನುಷ್ಯ ಪುಸ್ತಕವನ್ನು ಬರೆದೇನಿ ಮುನ್ನುಡಿ ಬರೀಬೇಕು ಅಂದಾಗ ನಾನು ಸ್ವಲ್ಪ ಹುಬ್ಬೇರಿಸಿದೆ. ಸಾಮಾನ್ಯವಾಗಿ ಸಿನಿಮಾ ಜಗತ್ತಿಗೂ ನನಗೂ ಇದ್ದ ಬಹಳ ಆತ್ಮೀಯ ಬಾಂಧವ್ಯ ಅಂದರೆ ನನ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ನೇಹ ಬಿಟ್ಟರೆ ಹೆಚ್ಚಿನ ಒಂದು ರೀತಿ ಹಾಸು ಹಕ್ಕು ನನಗೆ ಸಿನಿಮಾ ಜಗತ್ತಲ್ಲಿ ಇರಲಿಲ್ಲ. ಅಂಥಲ್ಲಿ ನನ್ನ ಒಂದು ರೀತಿಯ ಮುನ್ನುಡಿ ಇದಕ್ಕೆ ಬೇಕು ಅಂದಾಗ ಸ್ವಲ್ಪ ಆಶ್ಚರ್ಯ ಆಯಿತು. ಬಹುಶಃ ರಾಜ್ಕುಮಾರ್ ಅವರ ಒಂದು ಅವ್ಯಾಜ ಸ್ನೇಹದ ಪ್ರತೀಕವಾಗಿ ಅವರು ಇದು ಮಾಡಿಸಿರಬೇಕು ಅಂತ ನಾನು ಓದಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಸಿನಿಮಾ ಜಗತ್ತಿನ ಒಂದು ಚರಿತ್ರೆಯನ್ನೇ ಸಂಕ್ಷಿಪ್ತವಾಗಿ ಆದರೆ ಒಂದು ರೀತಿಯ ಏರುಗತಿಯಲ್ಲಿ ಅವರು ಕಾಣಿಸಿದ್ರು. ಬಹಳ ಒಳ್ಳೆಯ ಪುಸ್ತಕ ಅದು, ಬಂಗಾರದ ಮನುಷ್ಯರು. ನಾನು ಓದಿ ನಾನು ಇದಕ್ಕೆ ಬರೆಯೋದರಲ್ಲಿ ಖಂಡಿತ ಒಂದು ಅರ್ಥವಿದೆ, ನನಗೂ ಇದರಿಂದ ಗೌರವ ದಕ್ಕುತ್ತೆ ಅಂತ ಬರೆದೆ. ಅದನ್ನು ರಾಜ್ಕುಮಾರ್ ಅವರು, ಶ್ರೀಮತಿ ಪಾರ್ವತಮ್ಮನವರು ಕೂಡ ಮೆಚ್ಚಿಕೊಂಡ್ರು. ಮೆಚ್ಚಿಕೊಂಡ್ರು ಅಂದರೆ ಅದರ ವಿಶ್ಲೇಷಣೆಯನ್ನು ಮೆಚ್ಚಿಕೊಂಡ್ರು. ಆ ಮೂಲಕ ಅವರು ಆ ಪುಸ್ತಕವನ್ನು ಮೆಚ್ಚಿಕೊಂಡ್ರು. ಆ ಪುಸ್ತಕವನ್ನು ಮೆಚ್ಚುವ ಮೂಲಕ ಅನಾ ಪ್ರಹ್ಲಾದರಾಯರನ್ನ ಮನೆಗೆ ಕರೆಸಿ ಅವ್ರಿಗೊಂದು ಔತಣಕೂಟ ಏರ್ಪಡಿಸಿ ಸನ್ಮಾನಿಸಿದರು. ಅಂದರೆ ಆ ಪುಸ್ತಕದ ಯೋಗ್ಯತೆ ಯಾವ ತೀರಿನದು ಅನ್ನೋದಕ್ಕೆ ಮಾತ್ರ ಹೇಳ್ತೀನಿ. ನನ್ನ ಮುನ್ನುಡಿ ಕೇವಲ ಒಂದು ಕೈಮರ ಅಷ್ಟೇ, ಭಾಳ ಸೊಗಸಾಗಿ ಬರೆದಿರುವಂಥ ಪುಸ್ತಕ. ಅದಾದ ನಂತರ ಈಚೆಗೆ ಅವರು ತಮ್ಮ ಈ ಒಂದು ಕೃತಿಯನ್ನು ತಂದು ಇದಕ್ಕೆ ನಾಲ್ಕು ಮಾತು ಹೇಳಬೇಕು ನೀವು ಅಂದಾಗ ಒಂದು ಸಲ ಬರೆದಾಯಿತು ಇನ್ನು ಹೇಳೋದೇನಿದೆ ಅಂದೆ. ಇಲ್ಲ ಇದು ಹೊಸ ಪುಸ್ತಕ ಇದು ಅಂದರು. ನೋಡಿದ್ರೆ ಇದಕ್ಕೆ ಬೇರೆ ಹೆಸರು ಕೊಟ್ಟಿದ್ರು, ನಕ್ಷತ್ರ ಲೋಕನೋ ಏನೋ ಅಂತ. ಆಮೇಲೆ ಬೆಳ್ಳಿ ತೆರೆಯನ್ನು ಬೆಳಗಿದವರು ಅಂತ ಹೆಸರು ಕೊಟ್ಟಿದ್ದಾರೆ. ಬಹಳ ಸೂಕ್ತವಾದ ಹೆಸರನ್ನು ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ನಾನು ಅವಗಾಹಿಸಿದ್ದೀನಿ, ಆಳವಾಗಿ ಅಭ್ಯಸಿಸಿದ್ದೀನಿ ಅಂತ ಹೇಳೋಕ್ಕಾಗೋಲ್ಲ, ಅವಗಾಹಿಸಿದ್ದೀನಿ. 115 ಮಹನೀಯರು ವಿವಿಧ ಕ್ಷೇತ್ರದಿಂದ, ಚಲಚಿತ್ರ ಪ್ರಭೇದದ ವಿವಿಧ ಕ್ಷೇತ್ರದಿಂದ ಬಂದಿದ್ದಾರೆ. ಅವ್ರನ್ನ ಬಹಳ ಚೆನ್ನಾಗಿ ಚಿಕ್ಕದಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಒಂದು ರೀತಿಯ ಉತ್ಪ್ರೇಕ್ಷೆ ಆಗಲಿ ಅತ್ಯುಕ್ತಿ ಆಗಲಿ ಇಲ್ಲ. ಹೇಗೆ ಮಾಹಿತಿಗಳು ದೊರಕಿವೆಯೋ ಅದನ್ನು ಅವ್ರು ದಾಖಲಿಸಿದ್ದಾರೆ. ಹೀಗಾಗಿ ಒಂದು ಪರಿಶುದ್ಧವಾದ ನಿರ್ವೈಯಕ್ತಿಕವಾದ ಒಂದು ಸಿನಿಮಾದ ಕೈಪಿಡಿ ಅಂತ ಹೇಳ್ಬೋದು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ರೇಖಾಚಿತ್ರಗಳ ಒಂದು ಸಮುಚ್ಚಯ ಅಂತಲೂ ಕರಿಬಹುದು. ಚಿಕ್ಕದಾಗಿದೆ, ಇಲ್ಲಿ ಹೆಚ್ಚು ಆಳಕ್ಕೆ ಹೋಗುವಂಥ ಒಂದು ರೀತಿಯ ಮನೋಧರ್ಮವನ್ನಾಗಲಿ ಅಥವಾ ಆಸಕ್ತಿಯನ್ನಾಗಲಿ ಪ್ರಹ್ಲಾದ್ ರಾಯ್ ತೋರಿಸಿಲ್ಲ. ಒಂದು ದಿಗ್ದರ್ಶನಪ್ರಾಯವಾಗಿ ಕನ್ನಡದಲ್ಲಿ ಕೆಲಸ ಮಾಡಿರುವ, ಚಲನಚಿತ್ರ ಜಗತ್ತಲ್ಲಿ ಕೆಲಸ ಮಾಡಿರುವ ಮುಖ್ಯರನ್ನು
ಇಲ್ಲಿ ಎಲ್ಲರನ್ನ ತಂದು ಯಾರು ಅಂತಾನು ಹೇಳೋಕ್ಕಾಗಲ್ಲ. ಆದರೆ ಪ್ರಮುಖರನ್ನು ಯಾರನ್ನು ಬಿಟ್ಟಿಲ್ಲ ಅನ್ನೋದು ಬಹಳ ಮುಖ್ಯ. ಗುಬ್ಬಿ ವೀರಣ್ಣನವರಿಂದ ಹಿಡಿದು ಡಿ ವಿ ಜಯರಾಮ್ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲಿನವರೆಗೂ ತಾಂತ್ರಿಕರನ್ನು, ನಿರ್ಮಾಪಕರನ್ನು, ನಿರ್ದೇಶಕರನ್ನು, ಕಥೆಗಾರರನ್ನು, ಮತ್ತು ಈ ಕವನಕಾರರನ್ನು ಎಲ್ಲರನ್ನು ಕೂಡ, ಕೆಲವು ಛಾಯಾಗ್ರಾಹಕರನ್ನು ಎಲ್ಲ ಬರೆದಿದ್ದಾರೆ. ಇನ್ನೂ ಕೆಲವರು ಬಗ್ಗೆ ಬರೀಬೇಕು ಅನ್ನುವಂಥ ಆಶಯವನ್ನು ನನ್ನ ಮಿತ್ರ ಗಿರೀಶ್ ಕಾಸರವಳ್ಳಿ ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಹೀಗೆ ನಾವು ಹೇಳ್ತಾ ಹೋದರೆ ಅದು ಕೊನೆ ಮೊದಲೇ ಇಲ್ಲ. ಯಾವುದಕ್ಕಾದರೂ ಏನು ಆ ಪುಸ್ತಕದಲ್ಲಿ ಘಟಿಸಿದೆ ಅನ್ನೋದು ಮುಖ್ಯ ಆಗುತ್ತೆ ವಿನ, ಹೀಗೆ ಬಿಡಬಹುದಾಗಿತ್ತು ಅನ್ನೋದನ್ನು ಸೂಚಿಸಬಹುದು ವಿನ, ಅದಿಲ್ಲದೆ ಇದ್ದರೆ ಪುಸ್ತಕ ಅಪೂರ್ಣ ಆಗುತ್ತೆ ಅನ್ನೋದು ಅದು ಒಂದು ರೀತಿಯಲ್ಲಿ ಒಪ್ಪುವಂಥ ಮಾತಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಪುಸ್ತಕದಲ್ಲಿರೋ ತಿರುಳಿನ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಹಾಗೆ ನೋಡಿದಾಗ ಅವರು ಸಿನಿಮಾ ಜಗತ್ತಿನ ಎಲ್ಲ ವ್ಯಕ್ತಿಗಳಿಗೂ ಒಂದು ರೀತಿ ನಮಸ್ಕಾರ ಯೋಗ್ಯವಾದ ಒಂದು ರೀತಿಯ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಪುಸ್ತಕದ ಮೂಲಕ ಅಂತ ನಾನು ಬಿಚ್ಚು ಮನಸ್ಸಿಂದ ಹೇಳಬಲ್ಲೆ. ಎರಡನೇದಾಗಿ ಅಲ್ಲಿ ಈ ನಿರ್ವೈಯಕ್ತಿಕವಾದ ಅಂಕಿಅಂಶ ನಿಬಿಡವಾದ ಮಾಹಿತಿಗಳಲ್ಲೂ ಕೂಡ ಕೆಲವು ಈ ದೊಡ್ಡ ಬಂಡಗಲ್ಲಗಳಲ್ಲಿ ಚಿನ್ನದ ಗೆರೆ ಹೇಗೆ ಹಠಾತ್ತನೆ ಹೊಳೆಯುತ್ತೋ ಹಾಗೆ ಕೆಲವು ವಿಶೇಷಗಳನ್ನು ಅವರು ದಾಖಲಿಸಿದ್ದಾರೆ. ಒಂದು ನನಗೆ ಬಹಳ ಹಿಡಿಸ್ತು, ಬಿ ಆರ್ ಪಂತಲು ಬಹುಶಃ ನಮ್ಮ ಇವತ್ತಿನ ಒಂದು ಪೀಳಿಗೆಗೆ ಹೆಚ್ಚು ಪರಿಚಯವಿಲ್ಲದ ವ್ಯಕ್ತಿ.